ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಮಾನಸ ಸರೋವರ, ಮಾನಸ ಸರೋವರ. ದೇವ್ರೇ, ಅಮ್ಮನ ಮಾನಸಿಕ ಸ್ಥಿತಿ ತುಂಬಾ ಹದಗೆಟ್ಟಿದೆ. ಅವಳು ತುಂಬಾ ವೀಕ್ ಆಗ್ತಿದ್ದಾಳೆ, ತುಂಬಾ ಸೆನ್ಸಿಟಿವ್ ಆಗ್ತಿದ್ದಾಳೆ. ಅವಳ ಆರೋಗ್ಯ ಮತ್ತೆ ಸರಿ ಹೋಗ್ಬೇಕು, ಅವಳು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು. ನನ್ನ ಮದ್ವೆ ವಿಚಾರದಲ್ಲಂತೂ ಬರೀ ಗೊಂದಲಗಳೇ. ಪಾಪಗೋಸ್ಕರ ನನ್ನ ಚಿಂತೆನ ನಾನು ಮರೆಯೋ ನಿರ್ಧಾರ ಮಾಡಿದೆ, ದೂರ ಮಾಡಿಕೊಂಡೆ. ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ವಿಕ್ಕಿನ ಮದುವೆ ಆದರೆ ಅಟ್ಲೀಸ್ಟ್ ನಾನು ಒಬ್ಬ ಒಳ್ಳೆ ವ್ಯಕ್ತಿನ ಮದುವೆ ಹಾಕಿದ್ದೀನಿ, ಒಳ್ಳೆ ಮನೆ ಸೇರಿದ್ದೀನಿ ಅನ್ನೋ ತೃಪ್ತಿ ಆದರೂ ಅಪ್ಪ ಅಮ್ಮಂಗಿರತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ಎಷ್ಟು ಕೆಟ್ಟವನು ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ. ಅವರು ನನ್ನ ಚಿಂತೆನ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಎಂಥವ್ರು ಅಂತ ಗೊತ್ತಾದ್ಮೇಲೂ ನಾನು ಅವ್ರನ್ನ ಹೇಗೆ ಮದುವೆ ಮಾಡ್ಕೊಳ್ಳಿ? ಪಾಪುಗೆ ಇರೋ ಸತ್ಯ ಹೇಳೋಕ್ಕೂ ಆಗ್ತಿಲ್ಲ, ಇಲ್ಲ ಮದುವೆ ಆಗಲ್ಲ ಅಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಟ ಆಡ್ತಿದ್ಯಾ? ಚಿಂತನ್ ಒಬ್ಬ ಒಳ್ಳೆ ಹುಡುಗ ಅಂತ ಎಲ್ರಿಗೂ ಗೊತ್ತಾಗಿದ್ದಿದ್ರೆ, ನಮ್ಮಿಬ್ರು ಮದುವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕೆ ಹೀಗೆ ಮಾಡಿದೆ? ಅದಾಗೋಕ್ಕೆ ಸಾಧ್ಯನೇ ಇಲ್ವಾ? ಅದು ಸಾಧ್ಯ ಇಲ್ಲ. ಶರದಿ, ಅದು ಹೇಗಕ್ಕ ಸಾಧ್ಯ? ಅಲ್ಲ, ನಿನ್ನ ಪ್ರೀತಿಯಿಂದ ಇಷ್ಟೊಂದೆಲ್ಲ ಅವಾಂತರ ನಡೆದಿದ್ರು ನಿನ್ನ ದೇವ್ರ ಹತ್ರ ನನ್ನ ಚಿಂತನೆ ಮದುವೆ ಆಗ್ಬೇಕು ಅಂತ ಕೇಳ್ತಿದ್ಯಲ್ಲ. ಇಲ್ಲ, ನಿನ್ನ ಚಿಂತನೆ ಮರಿಬೇಕು, ನಿನ್ನ ವಿಕ್ಕಿನೇ ಮದುವೆ ಆಗ್ಬೇಕು. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡ ಶರದಿ. ವಿಕ್ಕಿ ನನ್ನ ಚಿಂತನ ಮಧ್ಯೆ ತುಂಬ ಆಟ ಆಡಿದ್ದಾನೆ, ನನ್ನ ಅವನ್ನ ದೂರ ಮಾಡಕ್ ನೋಡಿದ್ದಾನೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ಹೇಗೆ ಅವನ್ನ ವಿಕ್ಕಿ ಅವ್ರು ಹೀಗೆ ಯಾಕೆ ಮಾಡಿದ್ರು ಅಂತ ಸ್ವಲ್ಪ ಯೋಚನೆ ಮಾಡು. ಚಿಂತನ ನಿನ್ನಿಂದ ದೂರ ಮಾಡಿದ್ಬಿಟ್ರೆ ನಿನಗೇನಾದರೂ ಮೋಸ ಅನ್ಯಾಯ ಮಾಡಿದಾರ? ವಿಕ್ಕಿಯವ್ರಿಗೆ ನೀನಂದ್ರೆ ತುಂಬ ಇಷ್ಟ, ನಿನ್ನನ್ನು ತುಂಬಾನೇ ಪ್ರೀತಿಸ್ತಾರೆ. ಅದಕ್ಕೆ ಚಿಂತನ್ ನಿನ್ನಿಂದ ದೂರ ಹೋಗಿದ್ರು ಅವ್ರು ನಿನ್ನನ್ನು ಮದುವೆ ಆಗೋದಕ್ಕೆ ಆಲೋಚನೆ ಮಾಡಿದ್ದು. ಆದರೂ ಇದು ತಪ್ಪಲ್ವಾ ಶರದಿ? ಅವ್ರು ಮಾಡಿದ ಮೋಸ ತಾನೆ. ಅದು ಹೇಗೆ ತಪ್ಪಾಗುತ್ತೆ ಅಕ್ಕ? ನಿನ್ನ ಮೇಲಿರೋ ಅತಿಯಾದ ಪ್ರೀತಿನೇ ಈ ಕೆಲಸ ಎಲ್ಲ ಮಾಡಿಸಿದೆ. ನೋಡು, ವಿಕ್ಕಿ ಏನ್ ಮಾಡದೆ ಇದ್ರು ನೀನ್ ಚಿಂತನ ಮದ್ವೆ ಆಗೋದಕ್ಕೆ ಮಮ್ಮಿ ಒಪ್ಕೊಳಲ್ಲ. ಸುಮ್ನೆ ಯಾಕೆ ತಲೆ ಕೆಡ್ಸ್ಕೋತಿದ್ಯಾ? ನೀನ್ ವಿಕ್ಕಿನ ಮದ್ವೆ ಆದ್ರೆ ಮಮ್ಮಿ ಖುಷಿಯಾಗಿರ್ತಾಳೆ. ಮಮ್ಮಿ ಏನೇ ನಿರ್ಧಾರ ತಗೊಂಡ್ರು ನೀನು ಒಳ್ಳೆಯದಕ್ಕೆ ಅಂತ ನಂಬಿರೋಳ್ ನೀನು. ನಿನ್ಗಿನ್ನೊಂದು ಗೊತ್ತಾ, ನೀನ್ ಡಾಕ್ಟರ್ ಆಗೋದು ಮಮ್ಮಿಗೆ ಇಷ್ಟ ಇರಲಿಲ್ಲ, ಆದ್ರೂ ನಿನ್ ಖುಷಿಗೋಸ್ಕರ ಮಮ್ಮಿ ಒಪ್ಕೊಂಡ್ಲು. ಇವಾಗ ಮಮ್ಮಿ ಖುಷಿಗೋಸ್ಕರ ನಿನ್ ವಿಕ್ಕಿನ ಮದ್ವೆ ಆಗ್ಬೋದಲ್ವಾ? ಇದ್ರಲ್ಲಿ ತಪ್ಪೇನಿಲ್ಲ. ಮೊದ್ಲಿಂದಾನು ನಿನಗೇನ್ ಬೇಕು ಏನ್ ಬೇಡ ಅಂತ ಮಮ್ಮಿ ಚೆನ್ನಾಗ್ ಗೊತ್ತಿದೆ. ನಿನ್ ಮದ್ವೆ ವಿಚಾರದಲ್ಲಿ ಮಮ್ಮಿ ತಪ್ಪ್ ಮಾಡೋದಿಲ್ಲ, ಈ ವಿಚಾರದಲ್ಲಿ ಮಮ್ಮಿ ದುಡುಕಲ್ಲ ಅಕ್ಕ. ಮಮ್ಮಿ ಸರಿಯಾಗಿ ನಿರ್ಧಾರ ಮಾಡಿರ್ತಾಳೆ. ನೀನು ವಿಕ್ಕಿನೇ ಮದ್ವೆ ಆಗು. ಸುನಿಧಿ ಜೊತೆ ಮಾತಾಡೋವರೆಗೂ ನನಗೆ ಸಮಾಧಾನ ಇರಲ್ಲ. ಮಾಡ್ತೀನಿ. ಫೋನ್ ಅಲ್ವಾ, ಯಾಕೆ ಇಲ್ಲೇ ಬಿಟ್ಟೋಗಿದ್ದಾಳೆ? ಸುನಿಧಿ, ಸುನಿಧಿ.
ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.